ಎಫೆಸ್ಯರ ಪುಸ್ತಕ 4ನೇ ಅಧ್ಯಾಯದಲ್ಲಿ ಏಳು ವಿಷಯ ನಾವು ನೋಡಿ ಆಯಿತು. ಅದರಲ್ಲಿ ಏಳನೇ ಇವತ್ತು ನಾವು ಏಳನೇ ವಾಕ್ಯ ನೋಡುವಾಗ ಆ ವಾಕ್ಯದಲ್ಲಿ ಇದೆ ಕ್ರಿಸ್ತನು ಅನುಗ್ರಹಿಸಿದ ದಾನದ ಅಳತೆಗೆ ಅನುಸಾರವಾಗಿ ನಮ್ಮಲ್ಲಿ ಪ್ರತಿಯೊಬ್ಬನಿಗೆ ಕೃಪೆಯು ಕೊಡಲ್ಪಟ್ಟಿತು. ಪ್ರತಿಯೊಬ್ಬನಿಗೆ, ಒಂದು ಚರ್ಚಿಗಲ್ಲ, ಒಂದು ಕುಟುಂಬಕ್ಕಲ್ಲ, ಪ್ರತಿಯೊಬ್ಬನಿಗೆ. ಯಾವಾಗಲೂ ಆ ಒಂದು ಚಿಂತೆ ನಮ್ಗೆ ಇರಬೇಕು. ಹಳೆ ಒಡಂಬಡದಲ್ಲಿ ಒಂದು ಸಭೆ ಜನಗಳಿಗೂ ಕೃಪಾವರ ಅಲ್ವಾ? ಮೋಸೆ ಮುಖಾಂತರವಾಗಿ ಇಸ್ರೋಲ್ ಅಂತ ಸಭೆಗೆ ಎಲ್ಲರಿಗೂ ಕೃಪೆ ಸಿಕ್ಕಿತ್ತು. ಹೊಸ ಒಡಂಬಡಿಕೆಯಲ್ಲಿ ಆ ಥರ ಅಲ್ಲ. ಪ್ರತಿ ವ್ಯಕ್ತಿಗೆ ಗಂಡನಿಗೆ ಕೃಪೆ ಕೊಟ್ಟಿರ್ಬೋದು. ಆಗ ಹೆಂಡತಿ ವಿಶ್ವಾಸದಲ್ಲಿ ಬಂದಿಲ್ಲ ಅಂದ್ರೆ ಅವಳಿಗೆ ಕೃಪೆ ಸಿಕ್ಕಲ್ಲ. ಇಲ್ಲ ಹೆಂಡತಿಗೆ ಕೃಪೆ ಕೊಟ್ಟಿರ್ಬೋದು, ಆಗ ಗಂಡನಾಗಿದೆ ಏನಂದ್ರೆ ನನಗೆ ಕೃಪೆ ಸಿಕ್ಕಲ್ಲ. ತಾಯಿ ತಂದೆಗೆ ಕೊಟ್ಟಿರ್ಬೋದು, ಮಕ್ಕಳಿಲ್ಲಂದ್ರೆ ಸಿಕ್ಕೋದಿಲ್ಲ. ಇಲ್ಲ ಮಕ್ಕಳಿಗೆ ಕೊಟ್ಟಿರ್ಬೋದು, ತಾಯಿ ತಂದೆ ವಿಶ್ವಾಸದಲ್ಲಿ ಅಂದ್ರೆ ಅವ್ರಿಗೆ ಸಿಕ್ಕೋದಿಲ್ಲ. ಪ್ರತಿ ವ್ಯಕ್ತಿಗೆ ಕೃಪಾವರ ಕೊಟ್ಟಿದ್ದಾರೆ. ಅದು ಯಾವುದು ವಿಷಯದಿಂದ ಆ ವಾಕ್ಯ ಇನ್ನೊಂದು ಸಾರಿ ನಾವು ಓದಿ ಸಿಸ್ತದು. ಕ್ರಿಸ್ತನು ಅನುಗ್ರಹಿಸಿದ ದಾನದ ಅಳತೆಗೆ ಅನುಸಾರವಾಗಿ. ಅಪ್ಪ ಯೇಸು ಕ್ರಿಸ್ತು ನಮಗೆ ದಾನವಾಗಿ ಕೊಟ್ಟಿದೆ ಒಂದು ವಿಷಯ. ಅವರು ನಮಗೂ ಅಳತೆಯಾಗಿ ಕೊಟ್ಟಿಲ್ಲ, ಅವರು ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಅವರು ಕೊಟ್ಟಿದೆ. ಅದಕ್ಕೂ ಅಳತೆಗೆ ಅನುಸಾರವಾಗಿ ಅಂದ್ರೆ ಆ ದಾನವಾಗಿರೋ ವಿಷಯ ನಮ್ಮಲ್ಲಿ ಎಷ್ಟು ಆಳವಾಗಿ ಉದ್ದಯಾಗಿ ಹೆಚ್ಚಿಯಾಗಿದೋ ಆ ಅಳತೆಗೆ ಅನುಸಾರವಾಗಿ ಪ್ರತಿ ವ್ಯಕ್ತಿಗೆ ಏನಿದೆ ಕೃಪೆಯು ಕೊಡಲ್ಪಟ್ಟಿದೆ. ಚೆನ್ನ ಅರ್ಥ ಆಗುತ್ತ? ಯೇಸು ಕ್ರಿಸ್ತು ಪಾರಭಕ್ಷ ಇರೋ ವ್ಯಕ್ತಿ ಅಲ್ಲ, ಎಲ್ಲರಿಗೂ ಅವರು ದಾನವಾಗಿ ಕೊಟ್ಟಿದೆ. ಏನು ಕೊಟ್ಟಿದೆ ದಾನವಾಗಿ, ಅದಕ್ಕೆ ಏನು ಅಳತೆ, ಅದು ನಾವೇ ಚಿಂತೆ ಮಾಡಿ ನೋಡ್ಬೋದು. ಇನ್ನೊಬ್ರು ಹೇಳಬೇಕಾದ್ರೆ ಅವಶ್ಯಕತೆ ಇಲ್ಲ, ನಾವೇ ಯೋಚನೆ ಮಾಡುವಾಗ ನಮಗದು ಗೊತ್ತಾಗುತ್ತೆ ಎಷ್ಟಿದೆ ನನ್ನಲ್ಲಿ. ಇನ್ನೊಬ್ಬ ಬಂದು ಹೇಳ, ಅಯ್ಯೋ ನಮ್ಗೆ ವಿಶ್ವಾಸ ಇಲ್ಲ ಬ್ರದರ್, ನೀವು ದೇವರ ಕೃಪೆಯಲ್ಲಿ ಇಲ್ಲ ಸಿಸ್ಟರ್ ಹೇಳಬೇಕಾದ್ರೆ ಅವಶ್ಯಕತೆ ಇಲ್ಲ. ನಾವೇ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಅವರು ನಮಗೆ ಕೊಟ್ಟಿರುವ ದಾನ ಯಾವುದು ಅಳತೆಯಲ್ಲಿ ನಮ್ಮಲ್ಲಿ ಇದೆ. ಅದಕ್ಕೆ ಅನುಸಾರವಾಗಿಯೇ ನಮಗೂ ಕೃಪಾವರ ದೇವರು ಕೊಡುತ್ತಾರೆ. ಪಂದಕೋಸ್ತೆಯನ್ನು ಹೇಳ್ಕೊಡುವ ಸಮುದಾಯಕ್ಕೊಳಗಡೆ ಒಂದು ಮಾತಿದೆ, ಒಂದು ವಿಷಯ ಹೇಳುತ್ತಾರೆ. ನಾವೆಲ್ಲರೂ ಪವಿತ್ರಾತ್ಮನ ಅಭಿಷೇಕ ಒಂದು ಬೇಕು. ಪವಿತ್ರಾತ್ಮನ ಅಭಿಷೇಕ ಒಂದಿಲ್ಲ ಅಂದ್ರೆ ನಾವು ಪರಲೋಕ ಹೋಗುವುದು ಸಾಧ್ಯ ಇಲ್ಲ. ಒಳ್ಳೆ ವಿಷಯ. ಆಗ ಪವಿತ್ರಾತ್ಮನ ಅಭಿಷೇಕ ನಾವು ಹೊಂದಿದೆ ಎಂಬುದಕ್ಕೆ ಏನು ಗುರುತ, ಏನರ್ಥ? ನಾವೆಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. ನಾವು ಅನ್ಯ ಭಾಷೆಯಲ್ಲಿ ಮಾತಾಡಿಲ್ಲ ಅಂದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಪವಿತ್ರಾತ್ಮ ಅಭಿಷೇಕನೂ ಇಲ್ಲ ಎಂಬ ಒಂದು ಉಪದೇಶ ಈ ಬೋಣಗೆ ಇಲ್ಲಂದ್ರೆ ಪಂದಗೋಸ್ತೆ ಸಮುದಾಯಗೊಳಗಡೆ ಹೇಳ್ತಾರೆ. ಇದಕ್ಕಾಗಿ ಕೆಲವರು ಏನ್ ಮಾಡ್ತಾರೆ, ಉಪವಾಸ 40 ದಿವಸ, 31 ದಿವಸ, 21 ದಿವಸ ಅವರವರು ತ್ರಾಣಿಕ ಅನುಸಾರವಾಗಿ ಮಾಡುತ್ತಾರೆ. ಕೆಲವರು ಇದು ಮಾಡಿ ನನಗೆ ಸಿಕ್ಕಿಲ್ಲಲ್ವ ಬ್ರದರ್ ಕೇಳ್ತಾರೆ. ನಾ ಏನೇನೋ ಮಾಡ್ತೀನಿ, ನಮ್ಗೆ ಇನ್ನೂ ಇದು ಸಿಕ್ಕಿಲ್ಲ. ನಾನು ಕರೆಕ್ಟ್ ದಶಮ ಕೊಡ್ತೀನಿ, ನಾನು ಕರೆಕ್ಟ್ ಟೈಮ್ಗೆ ಚರ್ಚಿಗೆ ಹೋಗುತ್ತೀನಿ, ನಾನು ಯಾವ್ದಾದ್ರು ಚರ್ಚ್ ಮೀಟಿಂಗ್ ಯಾವುದು ಮಿಸ್ ಆಗಲ್ಲ, ಬೆಳಗ್ಗೆ ಡೈಲಿ 5 ಗಂಟೆಗೆ ಪ್ರಾರ್ಥನೆ ಮಾಡ್ತೀನಿ, ಎಷ್ಟು ಗಂಟೆ ನಿದ್ರೆ ಮಾಡ್ತೀನೋ ಆಗ 5 ಗಂಟೆಗೆ ಎದ್ದುಬಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಆದ್ರೂ ನಮ್ಗಿದು ಸಿಕ್ಕಿಲ್ಲಲ್ವಾ? ಅಪ್ಪ ಏನರ್ಥ? ನಿಮ್ಮೆಲ್ಲ ದೇವರಿಗೂ ಪ್ರೀತಿ ಇಲ್ವಾ? ನಿಮ್ಮಗೆ ದೇವರಿಗೂ ಚಿಂತೆ ಇಲ್ವಾ? ಇಲ್ಲ ದೇವರು ಪಾರಪಕ್ಷ ಇರುವ ದೇವರ? ಈ ವಿಷಯ ನಮಗೆ ಚೆನ್ನ ಅರ್ಥ ಆಗಬೇಕು. ಆ ವಿಷಯದಲ್ಲಿ ನೋಡುವಾಗ ಈ ಎಫೆಸ್ಯರ ಪುಸ್ತಕದಲ್ಲಿ ಏನು ವಾಕ್ಯ ಇದೆ, ಯೇಸು ಕ್ರಿಸ್ತು ನಮಗೆ ದಾನವಾಗಿ ಕೊಟ್ಟಿರೋ ವಿಷಯದ ಅಳತೆಗೆ ಅನುಸಾರವಾಗಿ. ಚೆನ್ನ ಅರ್ಥ ಆಯ್ತಾ? ಏನಿದೆ ದೇವರದು ಕೃಪಾವರ ನಮ್ಮಲ್ಲಿ ದೇವರು ಕೊಡ್ತಾರೆ. ಎಲ್ಲರಿಗೂ ದಾನ
ಒಂದೇ ರೀತಿಯಲ್ಲಿ ಕೊಡುವುದು. ಅದು ಕೊಟ್ಟಿರುವ ಆ ದಾನ ಎಲ್ಲರಲ್ಲಿಯೂ ಒಂದೇ ಅಳತೆಯಲ್ಲಿ ಇಲ್ಲ, ಸಾಧ್ಯನೂ ಅಲ್ಲ. ಅದು ಈ ಪ್ರಪಂಚದಲ್ಲಿ 600 ಕೋಟಿ ಜನಗಳಿದೆ ಅಂದ್ರೆ 600 ಕೋಟಿ ತರತನ ಎಲ್ಲರೂ ಇದ್ದಾರೆ. ಎಲ್ಲರೂ ಒಂದೇ ವಿಶ್ವಾಸ, ಒಂದೇ ಚಿಂತೆಯಲ್ಲಿ ಯಾರೋ ಇರಲ್ಲ. ನನ್ನ ಚಿಂತೆ ಎಲ್ಲ ನಿಮ್ಮಲ್ಲಿ ಇರುವುದು, ನಿಮ್ಮ ಚಿಂತೆ ಎಲ್ಲ ಇನ್ನೊಬ್ಬರಲ್ಲಿ ಇರುವುದು. ಅವರವರದ್ದು ಚಿಂತೆ ಅವರವರ ಚಿಂತಕ್ಕೆ ಅನುಸಾರವಾಗಿ ಜೀವನ ಮಾಡುತ್ತಾರೆ. ಯಾರು ಸ್ವಂತ ಚಿಂತೆಯಲ್ಲಿ ತಪ್ಪು ಮಾಡುವುದೇ ಇಲ್ಲ. ನಾವು ನೋಡುವಾಗ ಅವರು ಮಾಡುವುದು ತಪ್ಪು. ಯಾಕೆ? ನಮ್ಮ ಚಿಂತೆ ಪ್ರಕಾರವಾಗಿ ಇಲ್ಲ ಅನುಸಾರವಾಗಿ ಅವರು ಮಾಡುವುದಿಲ್ಲ. ಅದಕ್ಕೆ ನಮ್ಮ ದೃಷ್ಟಿಯಲ್ಲಿ ಅವರು ಮಾಡುವುದು ತಪ್ಪು ನಮ್ ಕಾಣಿಸ್ತಾರೆ. ಆಗ ನಿಜವಾಗಿ ತಪ್ಪ ರೈಟ ಎಂಬ ವಿಷಯ ಹೇಳುವುದು ಯಾರು? ಯೇಸು ಕ್ರಿಸ್ತಗೆ ಗೊತ್ತಾಗುತ್ತೆ ವಿಷಯ. ಯಾಕೆ ಅವನು ಆ ಥರ ಹೇಳಿದ್ದಾರೆ, ಯಾಕೆ ಇವರು ಈ ಥರ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಈ ದಾನ ಕೊಟ್ಟಿರುವುದು ಎಷ್ಟು ಅಳತೆಯಲ್ಲಿ ಇದೆ? ಈ ದಾನ ಅಳತೆ ಎಂಬುದು ಯಾವುದು ವಿಷಯ ನೋಡುವಾಗ ರೋಮರ್ ಪುಸ್ತಕ 5:15 ಇದೆ. ಈ ದಾನ ಎಂಬ ವಿಷಯದು ಯಾವುದೊಂದು ವಿಷಯ? ಆ ಅಪರಾಧವು ಇದ್ದಂತೆ ಉಚಿತವಾದ ದಾನವು ಇರುವುದಿಲ್ಲ. ಏಕೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ಸತ್ತವರಾಗಿದ್ದಾವೆ. ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಮನುಷ್ಯನ ಕೃಪೆಯಿಂದ ದಾನವು ಅನೇಕರಿಗೆ ಹೇರಳವಾಗಿ ದೊರೆಯುವುದು ಮತ್ತು ನಿಶ್ಚಯವಲ್ಲವೇ. ಒಂದು ವ್ಯಕ್ತಿಯದು ಅಪರಾಧ ಮುಖಾಂತರವಾಗಿ ಎಲ್ಲರೇನಾಯ್ತು? ಎಲ್ಲರ ಅಪರಾಧ ಮಾಡಿ ಇಲ್ಲ, ಒಂದು ವ್ಯಕ್ತಿಯನ್ನು ಅಪರಾಧ ಮಾಡಿದ್ರು. ಆಗ ಸತ್ತವರು ಆ ಒಂದು ವ್ಯಕ್ತಿಯ ಅಲ್ಲ. ಅವರು ತಲೆಯಾಂದ್ರ ಈ ಪ್ರಪಂಚದಲ್ಲಿ ಹುಟ್ಟುವ ಎಲ್ಲಾ ವ್ಯಕ್ತಿಯು ಆತ್ಮೀಯ ಪ್ರಕಾರವಾಗಿ ನೋಡಿದ್ರೆ ಎಲ್ಲರೂ ಸತ್ತೋಗಿದ್ದಾರೆ. ಕಾರಣ ಆ ಒಂದು ವ್ಯಕ್ತಿಯದು ಅಪರಾಧ. ಆಗ ಈ ಸತ್ತ ಜನಗಳಿಗೂ ಜೀವನ ಕೊಡಬೇಕೆಂದ್ರೆ ಅದೇ ರೀತಿಯಲ್ಲೇ ಮಾಡಬೇಕು. ಒಂದು ವ್ಯಕ್ತಿ ಮುಖಾಂತರ ಅಪರಾಧ ಅಂದ್ರೆ ಒಂದು ವ್ಯಕ್ತಿ ಮುಖಾಂತರವಾಗಿಯೇ ಜೀವನ ಬರಬೇಕು. ಒಂದು ವ್ಯಕ್ತಿ ಮುಖಾಂತರ ಅಪರಾಧ ಬಂದು ಎಲ್ಲರೂ ಸತ್ತದಕ್ಕೆ ಎಲ್ಲರೂ ಒಳ್ಳೇದು ಮಾಡಿ ಜೀವನ ಬರಬೇಕು ಅಂದ್ರೆ ಅವಶ್ಯಕತೆ ಇಲ್ಲ. ಆಗ ಏನಾಯ್ತು? ಆ ಒಂದು ಸೂತ್ರ ತಪ್ಪಾಗುತ್ತೆ. ಇದಕ್ಕೆ ಅನುಸಾರವಾಗಿ ನೋಡಿ, ಈ ಪ್ರಪಂಚ ಸೃಷ್ಟಿಯೊಳಗಡೆ ಇರುವ ಎಲ್ಲಾ ವಿಷಯ ಇದಕ್ಕೆ ಅನುಸಾರವಾಗಿ ಏನಾಯ್ತು? ಈಗ ನಮ್ದು ಚಿಕನ್ ಬಾಕ್ಸ್, ಚಿಕನ್ ಗುನಿಯಾ, ಟೈಫಾಯ್ಡ್, ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಇದೆ. ಅದ ಅವ್ರು ಏನ್ ಮಾಡ್ತಾರೆ? ಅದಾದ ಕಾಯಿಯಲ್ದು ಕೀಟಾಣು ಏನು ಆ ವೈರಸ್ ಅನ್ನ ಇಂಜೆಕ್ಷನ್ ಮುಖಾಂತರವಾಗಿ ನಮ್ಮ ಶರೀರದಲ್ಲಿ ಅವ್ರು ಹಾಕುವುದು. ಬೇರೆ ಔಷಧಿ ಎಲ್ಲ ಅವ್ರು ಹಾಕುವುದು, ಅದೇ ವೈರಸ್ ಅನ್ನ ಹಾಕುವುದು ನಮ್ಮ ಶರೀರದಲ್ಲಿ. ಯಾಕೆ? ಅದು ನಮ್ಮ ಶರೀರದೊಳಗಡೆ ಇದೆ ಅಂದ್ರೆ ಹೊರಗಡೆಯಿಂದ ಅದೇ ವೈರಸ್ ಬರುವಾಗ ಇದೇನ್ ಮಾಡುದು? ಅದು ಮುಖಾಂತರವಾಗಿ ಯುದ್ಧ ಮಾಡುವುದು. ಆ ಕಾಯಿಲೆ ನಮಗೆ ಬರುವುದಿಲ್ಲ. ಯಾವುದು ಮುಖಾಂತರವಾಗಿ ಕಾಯಿಲೆ ಬರುತ್ತೋ ಅದೇ ಮುಖಾಂತರವಾಗಿನ ಕಾಯಿಲೆ ನಿರ್ಮೂಲ ಮಾಡುವುದು. ಚೆನ್ನ ಅರ್ಥ ಆಗುತ್ತ? ಹಾವು ಕಚ್ಚಿದಂದ್ರೆ, ನಾಯಿ ಕಚ್ಚಿದಂದ್ರೆ ರ್ಯಾಬೀಸ್, ಅದೇ ವೈರಸ್ ನಮ್ಮ ಶರೀರದಲ್ಲಿ ಹಾಕುವುದು ರ್ಯಾಬೀಸ್ ಹೋಗುತ್ತೆ. ಹಾವು ಕಚ್ಚಿದಂದ್ರೆ ಅದು ಆವುದು ವಿಷಯನ ನಮ್ಮ ಶರೀರದಲ್ಲಿ ಅವರು ಇಂಜೆಕ್ಟ್ ಮಾಡುವುದು, ಆ ವಿಷ ನಿರ್ಮೂಲ ಹೊರಟು ಎಲ್ಲ ಬೇಸ್ ಅಸ್ಥಿ ಬಾರ ಇದು ಮುಖಾಂತರವಾಗಿನೆ. ಒಂದು ವ್ಯಕ್ತಿ ಮುಖಾಂತರವಾಗಿ ಪ್ರಪಂಚದಲ್ಲಿ ಆ ವ್ಯಕ್ತಿ ಮಾಡಿರುವ ಅಪರಾಧ ಮುಖಾಂತರವಾಗಿ ಪ್ರಪಂಚದ ಎಲ್ಲರೂ ಸತ್ತೋಗಿದಂದ್ರೆ ಒಂದು ವ್ಯಕ್ತಿ ಮುಖಾಂತರವಾಗಿಯೇ ಅವರು ಮಾಡಿರುವ ಒಳ್ಳೆ ಕ್ರಿಯೆ ಮುಖಾಂತರವಾಗಿಯನ್ನ ಎಲ್ಲ ನಿತ್ಯ ಜೀವನ ಆಗಬೇಕು. ಒಳ್ಳದು ಒಂದು ವ್ಯಕ್ತಿ ಮುಖಾಂತರ ಆಗಬೇಕು, ಸಾವು ಒಂದು ವ್ಯಕ್ತಿ ಮುಖಾಂತರನೇ. ಅರ್ಥ ಆಯ್ತಾ? ಇದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಆಗ ಅವರು ಕೊಟ್ಟಿರುವ ದಾನ ಎಂಬುದು ಯಾವುದು? ನಿತ್ಯ ಜೀವನ್. ಆಮೇ ಆ ನಿತ್ಯ ಜೀವನ್ ನಮ್ಮಲ್ಲಿ ಎಷ್ಟು ಆಳವಾಗಿ ಇದೋ ಆ ಅಳತೆಗೆ ಅನುಸಾರವಾಗಿಯೇ ದೇವರದು ದಾನ ಎಂಬುದು ಪವಿತ್ರಾತ್ಮನ ಕೃಪೆ ನಮ್ಮಲ್ಲಿ ಬರುವುದು.
ಅಳತೆಗೆ ಅನುಸಾರವಾಗಿ ದೇವರು ನಮ್ಗೆ ಏನ್ ಕೊಡ್ತಾರೆ ಪವಿತ್ರ ಆತ್ಮನ ಕೃಪಾ ಕೊಡ್ತಾರೆ ಆ ಅಳತೆ ಇನ್ನೊಬ್ರಿಗೆ ಹೇಳಬೇಕಾಗಿರೋ ಅವಶ್ಯಕತೆ ವಿಷಯ ನನಗೆ ದೇವರೇ ಬ್ರದರ್ ನನಗೆ ಚೆನ್ನಾಗಿ ಈ ಚಿಂತೆ ಇದೆ ಯಾವಾಗಲೂ ಈ ನಿತ್ಯ ಜೀವ ಎಂಬ ಚಿಂತೆ ನನಗೆ ಇದೆ ಇದಕ್ಕಾಗಿರೋ ನಾನು ಎಲ್ಲ ಬಿಟ್ಬಿಟ್ಟೆ ಆಗಿಲೂ ನನಗೆ ಈ ಅನ್ಯ ಭಾಷೆ ಸಿಕ್ಕಿಲ್ಲ ನಾನು ಹೇಳುವುದು ನೀವು ಅದರಿಂದ ಮೇಲೆ ಇದೆ ನಿನಗೆ ಅನ್ಯ ಭಾಷೆ ಬೇಕಾಗಿಲ್ಲ ಅದರಿಂದ ಒಳ್ಳೆ ಕೃಪಾವರ ದೇವರು ಕೊಟ್ಟಿದೆ ಹುಡುಕ್ಬೇಕು ನಿಂಗೆ ಸಿಕ್ಕಿದ್ದೆ ಅನ್ಯ ಭಾಷೆ ಎಂಬುದು ಎಂಟನೇ ಕೃಪಾವರ ಅದಕ್ಕೂ ಮೇಲೆ ಇದೆ ಜ್ಞಾನ ವಿವೇಚನ ಅತಿಶಯ ಮಾಡುವುದು ವಾಸಿ ಮಾಡುವುದು ಹೇಳಿಕೊಡುವುದು ಟೀಚಿಂಗ್ ಇದೆಲ್ಲ ಅದಕ್ಕೂ ಇನ್ನೂ ಮೇಲುಗಡೆ ಇರುವ ವಿಷಯಗಳು ನೀವು ಅಷ್ಟು ಆಳವಾಗಿದೆ ಅಂದ್ರೆ ದೇವರು ಚಿಕ್ಕದು ಕೊಡಲ್ಲ ಇನ್ನೂ ಅದಕ್ಕೂ ಉಚಿತವಾಗಿನೇ ಅವರು ಕೊಡ್ತಾರೆ ತೃಪ್ತಿಯಾಗಬೇಕು ಯಾಕೆ ನಮ್ಗೆ ಚಿಂತೆ ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಈ ಒಂದು ವಿಷಯ ಇದೆ ಪವಿತ್ರಾತ್ಮನ ಅಭಿಷೇಕ ಎಂಬುದು ಯಾವುದು ಅನ್ಯ ಭಾಷೆಯಲ್ಲಿ ಮಾತಾಡ ಇದು ಇದೆಲ್ಲ ವಿಷಯ ಆ ಅಳತೆಗೆ ಅನುಸಾರವಾಗಿ ಯಾಕೆ ಅಳತೆಗೆ ಅನುಸಾರವಾಗಿ ಕೊಡಬೇಕು ದೇವರು ನಮ್ಮಲ್ಲಿ ಕೊಟ್ಟಿರುವ ಆ ನಿತ್ಯ ಜೀವನ್ ಯಾವಾಗಲೂ ನಮ್ಮ ಬಿಟ್ಟು ಕೆಟ್ಟು ಹೋಗಬಾರದು ನಮ್ಮ ಬಿಟ್ಟು ದೂರ ಹೋಗಬಾರದು ಅದಕ್ಕೆ ಅನುಸಾರವಾಗಿ ಚೆನ್ನಾಗಿ ಅರ್ಥ ಆಗುತ್ತ ಅದಕ್ಕೆ ಅನುಸಾರವಾಗಿ ಅವರು ಕೃಪಾವರ ಕೊಡ್ತಾರೆ ಅವ ಕೃಪಾವರ ಎಂಬುದು ಇನ್ನೊಬ್ಬರಿಗೆ ತೋರಿಸುವುದಲ್ಲ ಕೃಪಾವರ ಮುಖ್ಯವಾಗಿ ನೋಡಿದ್ರೆ ನಮ್ಮ ಸ್ವಯ ಜೀವನಕ್ಕೇನೆ ಅದು ಬೇಕಾಯಿತು ಫಸ್ಟ್ ವಿವೇಚನೆ ನಮ್ಮ ಜೀವನದಲ್ಲಿ ಫಸ್ಟ್ ಇರಬೇಕು ಆವಾಗ ಇನ್ನೊಬ್ಬರಿಗೆ ಅದು ಹೇಳಿಕೊಡೋಕ್ಕಾಗುತ್ತೆ ಫಸ್ಟ್ ನಮಗದು ಅರ್ಥ ಆಗಬೇಕು ಇದು ನಜನ ಇದು ಸುಳ್ಳ ಇದು ಪವಿತ್ರಾತ್ಮನ ಇದು ಅಶುದ್ಧಾತ್ಮನ ಇದು ಈ ಮೆಸೇಜ್ ಪವಿತ್ರಾತ್ಮ ಕೊಡುವುದ ಇಲ್ಲ ಸ್ವಂತ ಪಾಕೆಟ್ ಎಂದು ಬರುವುದ ಈ ರೀತಿಯಲ್ಲಿ ನಮಗೆ ಸ್ವಯವಾಗಿ ವಿವೇಚನೆ ಇರಬೇಕು ಆವಾಗ ಇನ್ನೊಬ್ಬರಿಗೆ ನಾವು ಇದು ಹೇಳಿಕೊಡುವುದು ಇಲ್ಲ ಟೀಚಿಂಗ್ ಆ ಗಿಫ್ಟ್ ನಮ್ಮಲ್ಲಿ ದೇವರು ಉಚಿತವಾಗಿ ಕೊಟ್ಟಿದ್ದಾರೆ ಅದು ಇದೆ ಅಂದ್ರೆ ಏನಾಗುತ್ತೆ ನೀವು ಇನ್ನೊಬ್ಬರ ಹತ್ರ ಹೇಳುವಾಗ ಅವ್ರಿಗೆ ಬೋರ್ ಬರಲ್ಲ ಇಲ್ಲಂದ್ರೆ ಏನಾಗುತ್ತೆ ಅಯ್ಯೋ ಈ ಸಿಸ್ಟರ್ ಅವ್ರು ಮಾತಾಡಿದ ನಿಲ್ಸುವುದೇ ಇಲ್ಲ ಅವ್ರು ನೋ ಅಲ್ಲಿ ನೋಡಿ ಇಲ್ಲಿ ಹೊರಟೋಗ್ತಾರೆ ಇಲ್ಲ ಈ ಬ್ರದರ ಅಯ್ಯೋ ಅವ್ರು ಸಿಕ್ಕಿದಂದ್ರೆ ಒಂದು ಗಂಡ ವೇಸ್ಟ್ ಏನೇನೋ ಮಾತಾಡ್ತಾರೆ ಅವ್ರ ಪಾಪ ತುಂಬಾ ಪ್ರೀತಿಯಲ್ಲೇ ಮಾತಾಡುವುದು ಹಾಗೆ ಇವ್ರಿಗೆ ಅದು ಅರ್ಥ ಆಗುವುದಿಲ್ಲ ವಿಷಯ ಯಾವುದು ಇದಕ್ಕೆ ಮಧ್ಯದಲ್ಲಿರೋ ವಿಷಯ ಯಾವುದು ಯಾಕೆ ಅಂದ್ರೆ ಆ ಟೀಚಿಂಗ್ ಮಾಡುವ ಕೃಪಾವರ ಅವರಲ್ಲಿ ಇಲ್ಲ ಅದೇ ವಿಷಯ ಅವರಲ್ಲಿ ಇನ್ನೊಂದು ಇರ್ಬೋದು ಅನ್ಯ ಭಾಷೆ ಇರ್ಬೋದು ವಿವೇಚನೆ ಇರ್ಬೋದು ಅವರು ಪ್ರಾರ್ಥನೆ ಮಾಡುವಾಗ ಸಡನ್ ಆಗಿ ವಾಸಿ ಆಗಬಹುದು ಇಲ್ಲ ಅವರು ಆದಿಸೇ ಮಾಡಬಹುದು ಅವರು ಅವ್ರದ್ದು ಜೀವನ ಬೆಳವಣಿಗೆ ಅನುಸಾರವಾಗಿ ದೇವರು ನಮಗೆ ದಾನವಾಗಿ ಕೊಟ್ಟಿರುವ ಈ ನಿತ್ಯ ಜೀವ ಎಷ್ಟು ಅಳತೆಯಾಗಿ ನಮ್ಮಲ್ಲಿ ಇದೋ ಆ ರೀತಿಯಲ್ಲೇನೆ ಕೃಪಾವರ ಇದೆ ಆಮೇ ಇದು ಇನ್ನೊಬ್ರು ಹೇಳಿಕೊಟ್ಟು ಅದಕ್ಕಾಗಿ 21 ದಿನ ಉಪವಾಸ 40 ದಿನ ಉಪವಾಸ 7 ದಿನ ಉಪವಾಸ ಎಲ್ಲ ಮಾಡಿ ಆ ವರ ಸಿಗ್ಬೇಕು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅವರು ತಾನ ಕೊಡುತ್ತಾರೆ ಅದು ಪ್ರಪಂಚ ವಿಷಯ ನಾವು ಹೋಗಿ ಕೇಳಬೇಕು ದೇವರು ಆ ಥರ ಅಲ್ಲ ದೇವರು ನಮ್ದು ಆಳ ಅನುಸಾರವಾಗಿ ಕೊಡುವ ದೇವರು ಯಾಕೆಂದ್ರೆ ಅವರು ಕೊಟ್ಟಿರೋ ನಿತ್ಯ ಜೀವ ದಾನವಾಗಿ ಕೊಟ್ಟಿದ್ದಾರೆ ಅವ್ರು ಏನು ಅದಕ್ಕೂ ಬೆಲೆ ಹೇಳಿಲ್ಲ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅದಕ್ಕೆ ಅವ್ರು ಹೇಳಿದ್ರು ನಿಮ್ಗೆ ಸೌಜನ್ಯವಾಗಿ ಸಿಕ್ಕಿತ್ತೆ ದಾನವಾಗಿ ಸಿಕ್ಕಿದ ಅದು ದಾನವಾಗಿ ಆ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿ ನೋಡಬೇಕು ಕೆಲವರು ಹೇಳ್ತಾರೆ ಫಲಾನ ವ್ಯಕ್ತಿ ಬರುತ್ತೆ ಎಂಟ್ರಿ ಟಿಕೆಟ್ 1000 ರೂಪಾಯಿ ಇಷ್ಟು ಜನಗಳಕ್ಕೆನ ಒಳಗಡೆ ಅಡ್ಮಿಷನ್ ಇದೆ ಈ ಬರೋರು ಹೇಳಿಕೊಡುವುದು ಯಾವುದು ದಾನವಾಗಿ ಸಿಕ್ಕಿರುವ ದೇವರದು ವಾಕ್ಯನೇ ಅದು ಹೇಳಿಕೊಡಕ್ಕೆ ಕೊಡೋಕೆ ಅವ್ರಿಗೇನು ಫೀಸ್ ನಾವು ಕೊಡಬೇಕು
ಅದು ನಾವು ಹೇಳಿದ್ರೆ ಅವರು ಹೇಳ್ತಾರೆ ಇಲ್ಲ ಫೀಸ್ ಇಟ್ಟಿದ್ರೆ ಜನ ಕುಂಪು ಕಮ್ಮಿ ಆಗುತ್ತೆ ಇಲ್ಲಂದ್ರೆ ಎಲ್ಲರೂ ಬರ್ತಾರೆ ಜಾಗನೇ ಸಿಕ್ಕಲ್ಲ ಅದಕ್ಕೆ ಫೀಸ್ ಯಾಕೆ ನೀ ಹೇಳ್ಬೋದಲ್ಲ ಮೊದಲನೇ 6 ಗಂಟೆಗೆ ಮೀಟಿಂಗ್ ಮೊದಲನೇ ಬರು 40,000 ಜನಗಳಿಗೆನೆ ಸೀಟ್ ಇದೆ ಮತ್ತವರಿಗೆ ಒಳಗಡೆ ಅಡ್ಮಿಷನ್ ಕೊಡಲ್ಲ ಅಂತ ಹೇಳ್ಬೋದು ಯಾಕೆ ಫೀಸ್ ಇದೆಲ್ಲ ನಾವು ಕಡೆಯ ಕಾಲದಲ್ಲಿ ಆ ಅಳತೆ ನಮಗೆ ಗೊತ್ತಾಗುತ್ತೆ ಅವರಲ್ಲಿ ನಿತ್ಯ ಜೀವನ ಬಗ್ಗೆ ಎಷ್ಟು ಆಳವಾಗಿ ಚಿಂತೆ ಇದೆ ದೇವರ ಕೊಟ್ಟಿರೋ ಪ್ರೀತಿ ಇದೆ ಇನ್ನೊಂದು ಅದೇ ರೋಮರ್ ಪುಸ್ತಕದಲ್ಲಿ 6ನೇ ಅಧ್ಯಾಯ 23ನೇ ವಾಕ್ಯ ಪಾಪದ ಸಂಬಳ ಮರಣ ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವು ಅರ್ಥ ಆಯ್ತಾ ಪಾಪದ ಮರಣ ಸಂಬಳ ಆಗ ದಾನ ಎಂಬುದು ಯೇಸು ಕ್ರಿಸ್ತು ಮುಖಾಂತರವಾಗಿ ದೇವರು ನಮಗೆ ಕೊಡುವ ಯಾವುದು ನಿತ್ಯ ಐದು ಐದನೇದಲ್ಲಿ ನಿತ್ಯ ಜೀವ ಅಂತ ಪದ ಇಲ್ಲ ಅಲ್ಲಿ ನಮಗೆ ಒಂದು ಡೌಟ್ ಬರುತ್ತೆ ಅದಕ್ಕೆ 23 ಆರನೇ ಅಧ್ಯಾಯದಲ್ಲಿ ಇದೆ ಈ ವಿಷಯ ಅಪ್ಪ ಯೇಸು ಕ್ರಿಸ್ತು ಮುಖಾಂತರವಾಗಿ ನಮಗೆ ಸಿಕ್ಕುವುದು ಯಾವುದು ನಿತ್ಯ ಜೀವ ಎಂಬ ದಾನ ಅರ್ಥ ಆಗುತ್ತಾ ಇದಕ್ಕೆ ಅಳತೆ ಎಂಬುದು ಯಾವುದು 10 ರೂಪಾಯಿಗೆ ಸಾಕ ಇದು ಇಲ್ಲರ 10 ಕೆಜಿ ಇಲ್ಲ 10 ಸದವೀದ ಆತರ ಏನೋ ಸ್ವಲ್ಪ ಸಾಕ ಇದು ಇದಕ್ಕೆ ಯಾವ ರೀತಿಯಲ್ಲಿ ಅಳತೆ ನೀವು ವೆಯ್ಟ್ ಪ್ರಕಾರ ನೋಡಿದ್ರೆ ನಮ್ಗೆ ಎಷ್ಟು ವೆಯ್ಟ್ ಇದೋ ಅಷ್ಟೇ ಅದು ಹೆಚ್ಚಾಗಿ ಬೇಡ ಅಷ್ಟೇ ಹೆಚ್ಚಾಗಿ ಮಾಡು ಸಾಧ್ಯನೇ ಇಲ್ಲ ಒಂದು ಉದಾಹರಣೆ ಹೇಳ್ತೀನಿ ಹಣ ಪ್ರಕಾರ ನೋಡಿದ್ರೆ ನಮ್ಗೆ ಎಷ್ಟು ಆಸ್ತಿ ಇದೋ ಅಷ್ಟು ಈ ಅಳತೆ ಇರಬೇಕು ಯೇಸು ಕ್ರಿಸ್ತು ನಮ್ಮಲ್ಲಿ ಎಷ್ಟು ಪ್ರೀತಿ ತೋರಿಸಿ ಅವರು ಅವರ ಸ್ವಂತ ಜೀವನನ್ನೇ ಅವರು ನೋಡಿಲ್ಲ ಅದು ನಮಗೆ ಅವರು ಏನು ಮಾಡಿದ್ದಾರೆ ದಾನವಾಗಿ ಬೆಲೆಯಾಗಿ ಕೊಟ್ಟಿದ್ದಾರೆ ಆ ನಿತ್ಯ ಜೀವನ ಆಗ ಅದಕ್ಕೆ ಅಳತೆ ಯಾವುದು ನಮ್ಮ ಜೀವನ ಅವರಿಗಾಗಿ ಕೊಡಬೇಕು ಅದಕ್ಕೆ ಜಾಸ್ತಿಯಾಗಿ ಯಾವುದು ಆಮೇ ಅವರು ಅವರು ವರ್ಷದಕ್ಕೆ ಅವರು 7 ದಿನ ಉಪವಾಸ ಸಾಕ ಉಪವಾಸ ಬಗ್ಗೆ ಇಲ್ಲ ಕೆಲವರು ಹೇಳ್ತಾರೆ ಅಯ್ಯೋ ನಾವೆಲ್ಲ 40 ದಿನ ಪ್ರತಿ ವರ್ಷ ಉಪವಾಸ ಮಾಡ್ತೀವಿ ಅದು ನಿಮ್ಮ ಬೆಳವಣಿಗೆ ನೀವು ಮಾಡುವುದು ನಿಮ್ಮಲ್ಲಿ ಯೇಸು ಕ್ರಿಸ್ತು ದಾನವಾಗಿ ಕೊಟ್ಟಿರೋ ನಿತ್ಯ ಜೀವನಕ್ಕೆ ಏನ್ ಅಳತೆ ನಮ್ ಜೀವನೇ ಅವ್ರಿಗಾಗಿ ಕೊಡುವುದು ಆಮೇ ಅದೇ ನಾವು ಇದಕ್ಕೆ ಮುಂಚೆ ನಾವು ನೋಡಿರೋ ವಿಷಯ ಹೋದ ವಾರ ಯಾರಕ್ಕಾಗಿ ನಾವು ಡೀಟೇಲ್ಸ್ ತೆಗಿಬೇಕು ನಮಗಾಗಿ ಜೀವ ಕೊಟ್ಟಿರೋ ಯೇಸು ಕ್ರಿಸ್ತು ಅರ್ಥ ಆಗುತ್ತಾ ಇನ್ನೊಬ್ಬನಿಗಾಗಿ ಅಲ್ಲ ಅದೇ ರೀತಿಯಲ್ಲಿ ಜೀವನ ಮಾಡೋದು ಯಾರಿಗಾಗಿ ಅವ್ರಿಗಾಗಿ ಮುಖ್ಯವಾಗಿ ಈ ವಿಷಯ ಅರ್ಥ ಆಗಿದೆ ಅಂದ್ರೆ ವಿಶ್ವಾಸಿಗಳಲ್ಲಿ ನಾವು ಈ ತರ ಹೇಳಬಾರದು ಯಾವ್ದು ರೀತಿಯಲ್ಲಿ ನನ್ನ ಮಕ್ಕಳಿಗಾಗಿ ಜೀವನ ಮಾಡ್ತೀನಿ ಅಂತಾರೆ ಕೆಲವರು ಹೇಳೋದು ಒಂದು ವೇಳೆ ನಮ್ಮ ಇಬ್ರು ಮಕ್ಕಳು ಇಲ್ಲಂದ್ರೆ ನಾನು ಯಾವಾಗಲೂ ಇವಳು ಬಿಟ್ಟು ಹೋಗ್ತಾ ಇತ್ತು ಯಾವಾಗಲೂ ನಾನು ಸೂಸೈಡ್ ಮಾಡಿಕೊಂಡಾಯ್ತು ಯಾವಾಗಲೂ ನಾನು ಇವನ ಬಿಟ್ಟು ಹೋಗ್ತಾಯ್ತು ಕೆಲವರು ಹೇಳೋದು ನಾನು ಹೆಂಡತಿಗಾಗಿಯೇ ಕಷ್ಟಪಡ್ತೀನಿ ಗಂಡನಿಗಾಗಿಯೇ ಕಷ್ಟಪಡ್ತೀನಿ ಗಂಡನಿಗಾಗಿ ನೀವು ಕಷ್ಟಪಡಬೇಡ ಹೆಂಡತಿಗಾಗಿ ನೀವು ಕಷ್ಟಪಡಬೇಡ ನಿಮ್ಮ ಮಕ್ಕಳಿಗಾಗಿ ನೀವು ಬಾಳವು ಬೇಡ ಮಕ್ಕಳು ದೇವರು ಕೊಟ್ಟಿರುವ ದಾನ ಆ ದಾನ ಯಾವ ರೀತಿಯಲ್ಲಿ ಬೆಳವಣಿಗೆ ಮಾಡಬಹುದು ಅವ್ರಿಗೆ ಗೊತ್ತು ನಿಮ್ ಕರ್ತವ್ಯ ಆ ದಾನವಾಗಿ ಕೊಟ್ಟಿರೋ ಮಕ್ಕಳನ್ನೇ ದೇವರು ದಾರಿಯಲ್ಲಿ ಬೆಳೆಸಿ ನಡ್ಸ್ಕೊಂಡು ಬರಬೇಕು ಅದೇ ನಿಮ್ ಕರ್ತವ್ಯ ಮತ್ತೆ ವಿಷಯ ಅವರು ನೋಡ್ತಾರೆ ಇಲ್ಲದ ಮಕ್ಕಳು ನಿಮ್ದು ತಲೆಯಾಗಿ ಕೂತ್ಕೊಂಡಿದ್ರೆ ನೀವು ಮಕ್ಕಳೇ ನಾಶ ಮಾಡ್ತೀರಾ ನರಕಕ್ಕೆ ಕಳಿಸ್ತೀರ ನೀವು ಅದೇ ಅದಕ್ಕೆ ಅರ್ಥ ಅಪ್ಪ ನಾವು ಜೀವನ ಮಾಡುವುದು ಯಾರಿಗಾಗಿ ಯೇಸು ಕ್ರಿಸ್ತಗಾಗಿ ಜೀವನ ಮಾಡಬೇಕು ಯಾಕೆ ಗೊತ್ತಾ ಅವರು ಅವ್ರದ್ದು ಜೀವನ ನಮಗಾಗಿ ದಾನವಾಗಿ ಕೊಟ್ಟಿದೆ ನಾವು ನಮ್ಮ ಜೀವನ ಅವ್ರಿಗಾಗಿ ಬಾಳ್ಬೇಕು ಅದೇ ಅದು ಅಳತೆ ಆ ಚಿಂತೆಯಲ್ಲಿ ನಾವು ಜೀವನ ಮಾಡುವಾಗ ಆ ಅಳತೆಗೆ ಅನುಸಾರವಾಗಿ ಪವಿತ್ರಾತ್ಮ ವರಗಳು ದೇವರು ನಮಗೆ ಕೊಡ್ತಾರೆ ಇದಕ್ಕಾಗಿ ಒಂದು ಉಪವಾಸ ಪ್ರಾರ್ಥನೆ ಇದಕ್ಕಾಗಿ ಒಂದು ಅದು ಇದು ಏನು ಅವಶ್ಯಕತೆ ಇಲ್ಲ ಆ ವಿಷಯ ದೇವರೇ
ನಮಗ ಮಾಡ್ತಾರೆ. ಆಮೆನ್. ನಿತ್ಯ ಜೀವ ನಮಗ ಕೊಡಬೇಕು. ನಿತ್ಯ ಜೀವನ ಒಂದು ನಿತ್ಯ ಜೀವನ ನಮಗ ದಾನವಾಗಿ ಅವರು ಕೊಟ್ಟಿದ್ದಾರೆ. ನಿಜವಾಗಿರೋ ವಿಷಯನ ಇಲ್ಲ ಅಂದ್ರೆ ಇಲ್ಲ. ಆಗ ಆ ನಿತ್ಯ ಜೀವನ್ ನಮ್ಮಲ್ಲಿ ಪೂರೈಸಬೇಕಂದ್ರೆ ನಾವು ಅದು ಸಿಕ್ಕೋದಕ್ಕೆ ಮುಂಚೆ ನಮ್ಮ ಸ್ವಲ್ಪ ಸರಿ ಮಾಡಬೇಕಾಗಿದ ಅವಶ್ಯಕತೆ ಇದೆ. ಯಾವುದೇ ರೀತಿ ಒಂದು ಮನೆ ಕಟ್ಟಬೇಕಂದ್ರೆ ಸೈಟ್ ಇದೆ, ಮನೆ ಕಟ್ಟಬೇಕು. ಆಗ ಅಳ್ಳ ಕಲ್ಲು ಮೇಡೆಲ್ಲ ಇರುವಾಗ ಏನು ಮಾಡ್ತೀರಾ? ಅದು ಫಸ್ಟು ಲೆವೆಲ್ ಮಾಡಬೇಕು ಇವಾಗ. ಅದು ಆಗದ ಮೇಲೇ ಮನೆ ಕಟ್ಟುವುದು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕತ್ತಲು ಅಳ್ಳ ಎಲ್ಲ ಇರುತ್ತೋ ಅದು ಸರಿ ಮಾಡುವುದು ಫಸ್ಟ್ ದೇವರು ನಾವು ಮಾಡುವುದು. ಅದೇ ಇನ್ನೊಂದು ದಾನ ಅವರು ಕೊಟ್ಟಿದ್ದು. ಯಾವ ದಾನ ಅದು? ಲೂಕಾಸ್ ವಿಶೇಷ 7:47-48 ಈ ಎರಡು ವಾಕ್ಯ ನೋಡುವಾಗ ಆ ದಾನ ಏನು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಹೇಳುವುದು ಏನೆಂದರೆ ಬಹಳವಾಗಿರುವ ಕ್ಷಮಿಸಲ್ಪಟ್ಟಿವೆ. ಯಾಕೆಂದರೆ ಅವಳು ಬಹಳವಾಗಿ ಪ್ರೀತಿಸಿದಳು. ಆದರೆ ಯಾವನಿಗೆ ಸ್ವಲ್ಪವಾಗಿ ಕ್ಷಮಿಸಲ್ಪಡುವುದು ಅವನು ಸ್ವಲ್ಪವಾಗಿ ಪ್ರೀತಿಸುವನು. ಆತನು ಆಕೆಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದ್ದಾರೆ. ಇದು ಯೇಸು ಕ್ರಿಸ್ತು ಮಗ್ದಲ ಮರಿಯಾಳ ಬಗ್ಗೆ ಹೇಳಿರೋ ವಿಷಯ. ಅವರು ಆ ಕುಷ್ಠರೋಗಿಯಾಗಿರುವ ಸಿಮೋನ್ ಮನೆಯಲ್ಲಿ ಪಸ್ಕ ಹಬ್ಬಕ್ಕೆ 6 ದಿನ ಮುಂಚೆ ಒಂದು ಏನು ಅವತಾರ ಊಟಕ್ಕೆ ಹೋಗಿದ್ದಾರೆ. ಆವಾಗ ನಳನಂ ಎಂಬ ಹೆಸರಲ್ಲಿ ಇರುವ ಆ ಪರಿಮಳ ತೈಲ ಏನು ಮಾಡಿದ್ದಾರೆ, ಒಡೆದು ಅವ್ರ ತಲೆಯಲ್ಲಿ ಉಗಿದ್ಬಿಟ್ಟು ಪಾದ ಅವರು ತಲೆಮುಡಿಯಿಂದ ಕೂದಲದೇನ್ ಮಾಡಿದ್ದಾರೆ, ಉರಿಸಿದ್ದಾರೆ. ಇಲ್ಲೋ ಆ ವಿಷಯ ಬಗ್ಗೆ ನಲ್ಲಿ ಹೇಳಿರೋದು ಯಾಕೆ ಅವಳು ಅಷ್ಟು ಪ್ರೀತಿ ಮಾಡಿದೆ. ಕೆಳಗಡೆ ನೀವು ಓದುವಾಗ ಯೇಸು ಕ್ರಿಸ್ತ ಕೇಳ್ತಾರೆ ಶಿಮೋನ್ ಹತ್ರ, ಶಿಮೋನೆ ನೀನನ್ನ ಪ್ರೀತಿಸ್ತೀರಾ? ಅದಕ್ಕೆ ನನ್ನ ಕರೀದ್ರು ಊಟಕ್ಕೆ. ಆಗ ನನ್ನ ಮನೆಗೆ ಬರುವಾಗ ಏನ್ ಮಾಡಿಲ್ಲ, ನಮ್ಮ ಕಾಲದೊಳಗೆ ನೀರು ನೀವು ಒಂದು ಮುತ್ತ ನೀರು ಕೊಟ್ಟಿಲ್ಲ. ಕೂತ್ಕೊಂಡು ಹೇಳಿದ್ರು ಊಟ ರೆಡಿ ಆಯ್ತು ಅಷ್ಟೇ. ಆಗ ಇವಳು ನೋಡಿ ಈ ಮನೆಗೆ ಒಳಗಡೆ ಬಂದ ಸಮಯದಿಂದ ನನಗೆ ಮುತ್ತ ಕೊಟ್ಟು ಅವಳು ಪರಿಮಳ ತಾಳಿಯಿಂದ ನನ್ನ ಪಾದ ಒರೆಸಿ ಅವಳು ಪ್ರೀತಿ ನನಗೆ ಅವಳು ತೋರಿಸಿದರು. ಯಾಕೆಂದ್ರೆ ಇವಳು ದೊಡ್ಡ ಪಾಪಿಯಾಗಿತ್ತು. ಅದಕ್ಕೆ ಮುಂದಿನ ವಾಕ್ಯದಲ್ಲಿ ಸೀಮೋನ್ ಹೃದಯದಲ್ಲಿ ಇವಳ ಬಗ್ಗೆ ಯೋಚನೆ ಮಾಡ್ತಾರೆ, ಇವಳು ಎಷ್ಟು ದೊಡ್ಡ ಪಾಪಿ, ಈ ವ್ಯಕ್ತಿ ನಿಜವಾಗಿ ಒಂದು ಪ್ರವಾದಿ ಅಂದ್ರೆ ನನ್ನ ಮುಟ್ಟುವುದು ಯಾರು ಇವ್ರಿಗೆ ಅರ್ಥ ಆಗಬೇಕಲ್ಲ. ಅಪ್ಪ ಇವ್ರ ಹತ್ರ ಚಿಂತೆ ಇಲ್ವಾ? ಯಾವುದೋ ಸ್ತ್ರೀ ಮುಟ್ಟವು ಸುಮ್ಮನೆ ಕೂತ್ಕೊಂಡಿದ್ದಾಳೆ ಇವಳು. ಇವರು ಇದೆಲ್ಲ ಚಿಂತೆ, ಆ ಚಿಂತೆ ನೋಡಿನವರ ವಿಷಯ ಹೇಳಿದ. ಯಾಕೆ ಅವಳು ಅಷ್ಟು ಪ್ರೀತಿ ತೋರಿಸಿದ್ರ? ಇವಳು ಪಾಪಿ, ಇಲ್ಲಿ ದೊಡ್ಡ ಪಾಪಿ ಇತ್ತು, ಊರನ್ನ ಅವಳ ಕಲ್ಲುಡಕ್ಕೆ ಬಂದಿದ್ರು. ಆಗಲೂ ಅವಳದ್ದು ಎಲ್ಲ ಪಾಪವು ನಾನು ಕ್ಷಮಿಸಿದೆ. ಆ ಒಂದು ಪ್ರೀತಿ ಅವಳು ಮಾಡಿದ್ದಾರೆ. ನಾ ಒಂದು ವಿಷಯ ಹೇಳ್ತೀನಿ, ಯಾರದು ಪಾಪ ಅಧಿಕವಾಗಿ ಕ್ಷಮಾಪಣೆ ಮಾಡಿದೋ ಅವ್ರಿಗೂ ಕ್ಷಮ ಸಿಕ್ಕಿತೋ ಅವ್ರಿಗೂ ಅಧಿಕ ಪ್ರೀತಿ ಇರುತ್ತೆ. ಯಾರು ಅವ್ರ ಹೃದಯದಲ್ಲಿ ನನಗೆ ಸ್ವಲ್ಪನೇ ಅವ್ರಿಗೆ ಕ್ಷಮಾಪಣೆ ಕೊಟ್ಟಿದೆ ಅಂದರೆ ಅವರು ಸ್ವಲ್ಪವಾಗಿಯೇ ಪ್ರೀತಿ ತೋರಿಸ್ತಾರೆ. ಅದಕ್ಕೆ ಅರ್ಥ ಕೆಲವರಿಗೂ ಸ್ವಲ್ಪನೇ ಪಾಪ, ಸೆಲವಕ್ಕೆ ಜಾಸ್ತಿ ಪಾಪ ಅಂದ್ರೆ ಅರ್ಥ ಅಲ್ಲ. ಯಾರು ಅವ್ರ ಚಿಂತೆಯಲ್ಲಿ ನಂದು ಅಧಿಕವಾಗಿರೋ ಪಾಪಗಳೆಲ್ಲ ತುಂಬ ಪಾಪ ಇತ್ತು ನನ್ನಲ್ಲಿ, ಅವರು ಕ್ಷಮಾಪಣೆ ಕೊಟ್ಟಿದ್ದು ಎಂಬ ಚಿಂತೆಯಲ್ಲಿ ಬರುತ್ತಾರೋ ಅವ್ರಿಗೆ ಅವ್ರ ಮೇಲೆ ಅಧಿಕವಾಗಿ ಪ್ರೀತಿಸಬಹುದು. ಅವರ ಎಲ್ಲರ ಹತ್ರ ಸಾಧ್ಯನೇ ಅಲ್ಲ. ಯಾಕೆಂದ್ರೆ ಅನೇಕರು ಕ್ರಿಸ್ತನ ಕೂಡ ಬರುವುದು ಯಾಕೆಂದ್ರೆ ಮುಖ್ಯವಾಗಿ ಕಾಲದಲ್ಲಿ ಒಂದು ಆಶೀರ್ವಾದಕ್ಕೆ ಬರ್ತಾರೆ, ಒಂದು ಸಮಸ್ಯೆ ಬಿಡುಗಡೆಗಾಗಿ ಬರ್ತಾರೆ, ಒಂದು ಸಮಾಧಾನಕ್ಕಾಗಿ ಬರ್ತಾರೆ, ಕಾಯಿಲೆ ವಾಸಿಯಾಗಿ ಬರ್ತಾರೆ. ಇದು ಬಿಟ್ಟು ಬೇರೆ ಯಾವುದು ವಿಷಯಕ್ಕೆ ಆಗಿಯೋ ಕ್ರಿಸ್ತನ ಕೂಡ ಬರುವುದಿಲ್ಲ. ಕೆಲವರು ಕ್ರಿಸ್ತು ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅದಕ್ಕಾಗಿ ಕ್ರಿಸ್ತನ ಬರ್ತಾರೆ. ಅವರು ಹೇಳುವುದು ನಾನು ಕ್ರಿಸ್ತನ ಕುಟುಂಬದಲ್ಲಿ ಹುಟ್ಟಿದ್ರು ಅದಕ್ಕಾಗಿ ಕ್ರಿಸ್ತನಾಗಿದ್ದೀನಿ. ಒಂದು ವೇಳೆ ನಾನು ಹಿಂದೂ ಕುಟುಂಬದಲ್ಲಿ ಹುಟ್ಟಿದೆ ಅಂದ್ರೆ ಕೃಷ್ಣ ರಾಮನ್ ಇರ್ಬೋದಾಯ್ತು, ಇಲ್ಲ ನಾನು ಮುಸಲ್ಮಾನ್ ಕುಟುಂಬದಲ್ಲಿ ಹುಟ್ಟಿದ್ರೆ ಅಲ್ಲಾ ಅಕ್ಬರ್ ಹೇಳ್ಬೋದಾಯ್ತು. ಎಲ್ಲಾ ಧರ್ಮವು ಎಲ್ಲಾ ದೇವರು
ದೇವರು ತೋರಿಸುವುದು ಒಂದೇ ದಾರಿ, ಎಲ್ಲದು ಒಳ್ಳೆದೇ ಮಾಡು ಆತರನೇ ಹೇಳುವುದು. ಎಲ್ಲ ದೇವರು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಬಹುದು. ಅಷ್ಟೇ ಯಾರು ಹೇಳುವುದು? ಇದೇ ಕ್ರೈಸ್ತರನ್ನ ಹೇಳುವುದು. ಹಾಗೆ ನಿಜ ವಿಷಯ ನೋಡಿದಂದ್ರೆ ಯಾವ ಪುಸ್ತಕದಲ್ಲಿ ಇಲ್ಲ ಒಂದು ವಿಷಯ. ಎಲ್ಲ ಒಳ್ಳೇದು ಹೇಳ್ತಾರೆ, ಆಶೀರ್ವಾದ ಹೇಳ್ತಾರೆ, ನಿತ್ಯ ಜೀವ ಬಗ್ಗೆ ಯಾರೋ ಹೇಳಿ ಇಲ್ಲ. ನೀ ಯಾವ್ದು ಪುಸ್ತಕ ಓದಿ, ರಾಮಾಯಣ ಓದಿ, ಭಗವದ್ಗೀತೆ ಓದಿ, ಎಲ್ಲಾ ವಿಧವಾಗಿರುವ ಈ ಇತಿಹಾಸಗಳು ಓದಿ ನೋಡಿ, ವೇದಗಳು ಓದಿ, ಇಲ್ಲ ಕುರಾನ್ ನೋಡಿದೆ, ನಿತ್ಯ ಜೀವ ಬಗ್ಗೆ ಅವರು ಹೇಳಿಲ್ಲ. ನಿತ್ಯ ಜೀವ ಬಗ್ಗೆ ಹೇಳಿರೋದು ಒಂದೇ ಪುಸ್ತಕ ಬೈಬಲ್, ಯೇಸು ಕ್ರಿಸ್ತನದು ಕೊಟ್ಟಿದ್ದು. ಆಗ ಹಿಂದೂ ಪುರಾಣದಲ್ಲಿ ಇದೆ, ಮೋಹಿನಿ ವೇಷದಲ್ಲಿ ವಿಷ್ಣು ಬಂದು ಅಮೃದು ಎಂಬ ಆ ನಿತ್ಯ ಜೀವ ಏನ್ ಮಾಡಿದೆ, ಕತ್ತುಕೊಂಡು ದೇವರಾಜಿಗೆ ಹೋಗಿದೆ ಅಲ್ವಾ. ಅದು ಅವ್ರಿಗೆ ಸಿಕ್ಕಿತ್ತು ಆ ದೇವರುಗಳಿಗೆ, ಅವರು ದೇವರನ್ನ ಹೇಳುವ ಅವ್ರಿಗೆ ನಿತ್ಯ ಜೀವನ ಎಲ್ಲಿಂದ ಸಿಕ್ಕಿತ್ತು? ಕತ್ತುಕೊಂಡೇನೆ ಸಿಕ್ಕಿತ್ತು. ನಿಜವಾಗಿ ಅವ್ರಿಗೆ ಸಿಕ್ಕಿ ಪಾವ ಅಸುರರನ್ನು ಮನುಷ್ಯರಿಗದು. ಆಗ ಕ್ರಿಸ್ತ ಬಗ್ಗೆ ಹೇಳದಂದ್ರೆ ಕಳ್ಳರಾಗಿರುವ ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳು ಕಳ್ಳತನ ಮಾಡಿದೆ, ಕತ್ತು ಇರಲಲ್ಲಿ ಜೀವನ ಮಾಡೋ ನಮ್ಮ ಜೀವನದಲ್ಲಿ ಅವರು ಬಂದು ದಾನವಾಗಿ ಕೊಟ್ಟಿದೆ ಈ ನಿತ್ಯ ಜೀವ. ಯಾರು ಕತ್ತುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಆಗ ಈ ನಿತ್ಯ ಜೀವ ದಾನವಾಗಿ ಕೊಡಬೇಕಂದ್ರೆ ನಮ್ಮ ಅದಕ್ಕೂ ರೆಡಿ ಮಾಡಬೇಕಾಯಿತು, ನಮ್ಮ ಅದಕ್ಕೂ ಸರಿ ಮಾಡಬೇಕಾಯ್ತು. ಅದು ಸರಿ ಮಾಡಿದ ಮೇಲೇನೆ ಏನ್ ಮಾಡ್ತಾರೆ, ನಿತ್ಯ ಜೀವನ್ ಕೊಡುವುದು. ಅದು ನಮ್ಮ ಜೀವನದಲ್ಲಿ ನಮ್ಗೆ ಅದು ಉಪಯೋಗ ಆಗುತ್ತೆ, ಇಲ್ಲಂದ್ರೆ ರುಜಿ ಮಾಡಬಹುದು. ಯಾವಾಗ ನಮ್ದು ಪಾಪ ಕ್ಷಮಾಪಣೆ ಸಿಕ್ಕುವಾಗ. ತಿರುಗ ನಾನು ಹೇಳ್ತೀನಿ ಏಂಜಲ್ ಟಿವಿ ಬಗ್ಗೆ. ಅದು ಯಾಕೆ ನಾನು ಯಾವಾಗ ಏಂಜಲ್ ಟಿವಿ ಹೇಳಿದ್ರೆ ನನಗೆ ಅವ್ರು ನಾನು ಅವ್ರು ನೋಡಿಯೇ ಇಲ್ಲ, ಅವರು ನನ್ನ ಶತ್ರು ಅಲ್ಲ, ಆತ್ಮೀಯ ಪ್ರಕಾರ ಶತ್ರು ಆಗಿದ್ದಾರೆ. ಯಾಕೆಂದ್ರೆ ಸುಳ್ಳು ವಿಷಯ ಹೇಳಿ ಲಕ್ಷಾಂತರ ಜನಗಳ ಏಮಾಡಿಸ್ತಾರೆ. ಅದಕ್ಕಾಗಿ ಆತ್ಮೀಯವಾಗಿನ ಶತ್ರು, ಪ್ರಾಪಂಚಿಕವಾಗಿ ನಾನು ಅವ್ರು ನೋಡಿಯೇ ಇಲ್ಲ. ನನ್ನ ತಾತ ಅವೆಲ್ಲ ಮಾಮನೂ ಅಲ್ಲ ಅವರು, ಅರ್ಥ ಆಗುತ್ತ? ಯಾಕೆಂದ್ರೆ ಅವ್ರು ಹೇಳುವುದು ಈ ಕಾಲ ಕಡೆ ಕಾಲ ಬಂದಾಯ್ತು, ಯೇಸು ಕ್ರಿಸ್ತು ರಥ ಸೋರಿಸಿದ್ದಾರೆ, ನೀವು ಪಾಪಿ, ಆ ರಥದಲ್ಲಿ ನೀವು ಪಾಪ ತೊಳಿಬೇಕು, ಯೇಸು ಕ್ರಿಸ್ತ ಕ್ಷಮಾಪಣೆ ಕೇಳಬೇಕು, ಈ ಥರ ಎಲ್ಲ ಪ್ರಸಂಗ ಮಾಡುವ ಕಾಲ ಅಲ್ಲ ಆನಂದೆ. ಆನಂದೆ ಇದಕ್ಕೆಲ್ಲ ಆ ಮಾಮಾನ ಹೇಳ್ಕೊಂಡು ಕೂತ್ಕೊಂಡಿದ್ದಾನೆ. ಈ ಕಾಲ ಯೇಸು ಕ್ರಿಸ್ತು ಪುನಃ ಬರಕಾಲ, ಯೇಸು ಕ್ರಿಸ್ತು ಬರ್ತಾರೆ ಅಂತ ಹೇಳ್ಬೇಕು, ಅದು ಸಾಕು. ಅದು ಕೇಳಿಕೊಂಡು ಅನೇಕರು ಕ್ರಿಸ್ತನ ಸ್ವೀಕರಿಸ್ತಾರೆ, ಅಂಗೀಕರಿಸ್ತಾರೆ, ತನ್ನ ಜೀವನ ಒಪ್ಪಿಕೊಡ್ತಾರೆ. ಇದಕ್ಕೆ ಕೇಳಿ ಒಪ್ಪಿಕೊಟ್ಟು ಏನ್ ಪ್ರಯೋಜನ? ನೀವೇ ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತು ಬರ್ತಾರೆ, ಅಯ್ಯೋ ಪರ್ಲ ಹೋಗ್ಬೇಕು, ಅಯ್ಯೋ ದೇವರೇ ನಾನು ನೀ ಬೇಕು, ನನ್ನ ಪರ್ಲ ಕರ್ಕೊಂಡು ಹೋಗೋ, ಆ ರೀತಿಯಲ್ಲಿ ಅವ್ರ ಅಂಗೀಕರಿಸಿ ಸ್ವೀಕರಿಸಿ ಏನ್ ಪ್ರಯೋಜನ? ನಿಮ್ ಜನ್ಮ ಪಾಪ, ನಿಮ್ ಸ್ವಂತ ಪಾಪ, ಶಾಪ ಎಲ್ಲ ಜೀವನದಲ್ಲಿ ಇರುವಾಗ ಯೇಸು ಕ್ರಿಸ್ತು ನಾನು ನಂಬ್ತೀನಿ, ನಿನ್ನ ರಕ್ಷಣಾಗಿ ಸ್ವೀಕರಿಸ್ತೀನಿ, ನನ್ನ ಪರ್ಲ ಕರ್ಕೊಂಡು ಹೋಗು ನೀ ಹೇಳಿ ಏನ್ ಪ್ರಯೋಜನ? ಅವ್ರು ಎದಕ್ಕಾಗಿ ಪ್ರಪಂಚದಲ್ಲಿ ಬಂದಿದ್ರು, ಎದಕ್ಕಾಗಿ ರಥ ಸುರಿಸಿದ್ರು, ಎದಕ್ಕಾಗಿ ಪ್ರಾಣ ಬಿಟ್ಟಿದ್ರು, ಎದಕ್ಕಾಗಿ ಪುನರುತ್ಥಾನ ಆಗಿದ್ದಾರೆ? ಎದಕ್ಕಾಗಿ ಅವ್ರು ಹೇಳಿದೆ ನನ್ನ ನಿತ್ಯ ಜೀವ ನಿನ್ನಲ್ಲಿ ಕೊಡ್ತೀನಿ? ಯಾಕೆ ಈ ವಿಷಯ ಎಲ್ಲ ಅದು ಹೇಳಿಕೊಡ್ಬೇಕು, ಅದು ಕೇಳುವರದು ಒಪ್ಕೊಬೇಕು. ಎಸ್ ಕರೆಕ್ಟ್, ಇದು ನಾನೊಂದು ಪಾಪಿ, ಅವರ ರಕ್ತ ಮುಖಾಂತರವಾಗಿರೋ ನನಗೆ ಏನಿದೆ, ಕ್ಷಮಾಪಣೆ ಇದೆ, ಬಿಡುಗಡೆ ಇದೆ, ಶಾಪ ಮುಕ್ತಿ ಇದೆ. ಅವರ ನಾನು ಏನು ಮಾಡಬೇಕು, ಸ್ವೀಕರಿಸಬೇಕು. ಅದು ಇಲ್ಲ, ಯೇಸು ಕ್ರಿಸ್ತು ಮಧ್ಯಾಗದಲ್ಲಿ ಬರ್ತಾನೆ ಹೇಳಿ, ಆ ಯೇಸು ನನಗೆ ಬೇಕು ಹೇಳಿ ಜೀವನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ ಚಿಂದ ಈ ಪ್ರಪಂಚದಲ್ಲಿ ಅನೇಕರಿಗೆ ಇದೆ. ಸಾತಾನ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾನಲ್ವಾ, ಯಾಕೊಬ್ಬನ ಪುಸ್ತಕದಲ್ಲಿ ಇದೆ ವಿಷಯ. ಆ ರೀತಿಯಲ್ಲಿ ಅನೇಕರಿಗೂ ನಂಬಿಕೆ ಇದೆ. ಹಾಗೆ ನನ್ನ ಪಾಪಕ್ಕಾಗಿ ಸಿಲುಬೆಯಲ್ಲಿ ರಕ್ತ ಸುರಿಸಿ ರಕ್ಷಕನಾಗಿ ಬಂದಿರುವ ದೇವನೇ ಆ ಯೇಸು ಎಂಬ ಚಿಂತ ಅನೇಕರಿಗೂ ಇಲ್ಲ. ಯೇಸು ನಂಬಬೇಕಾ? ಯೇಸು ನಂಬುವುದು. ಕೆಲವರು ಮನೇಲಿ ಹೋಗಿದೆ ಅಂದ್ರೆ ಚರ್ಚೆಗೂ ಬರ್ತಾರೆ, ತಿರುಪತಿಗೆ ಹೋಗಿ ಮೊಟ್ಟೊಡಿತಾರೆ, ಅಲ್ಲಾಕೂ ಹೋಗ್ತಾರೆ. ಅವರು ಮನೇಲಿ ಹೋಗಿದ್ರೆ ಎಲ್ಲಾ ಫೋಟೋ ಇಡ್ತಾರೆ. ಅವ್ರು ಹೇಳ್ತಾರೆ ಸರ್ ನನಗೂ ಏನು ವ್ಯತ್ಯಾಸ ಇಲ್ಲ,
ಎಲ್ಲಾ ದೇವರ ಬೇಕು ಎಲ್ಲರನ್ನ ಪ್ರೀತಿಸ್ತೀನಿ ಆತರ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ಏನು ಪ್ರಯೋಜನ ಇಲ್ಲ ಅವನು ಹೇಳಿದಾನೆ ಯೇಸು ಕ್ರಿಸ್ತ ಬರ್ತಾನೆ ಹೇಳ್ತಾರೆ ಮಧ್ಯಾಹ್ನದಲ್ಲಿ ಬರ್ತಾರೆ ಕಡೆಯ ಕಾಲ ಯಾರು ಹೇಳೋದು ಮೂರ ಇಟ್ಟು ಪೂಜೆ ಮಾಡುವರು ಹೇಳೋದು ಆತರ ಮಾಡಿ ಏನು ಪ್ರಯೋಜನ ರೋಮರತ್ನ ದೇಹದಲ್ಲಿ ಕ್ಲೀನ ಕೊಟ್ಟಿದೆ ಒಬ್ಬನ ಹೃದಯದಲ್ಲಿ ಯೇಸು ಕ್ರಿಸ್ತು ನನಗಾಗಿ ಸತ್ತು ಮೂರನೇ ದಿನದಲ್ಲಿ ಎಂಬಿರಿಸಿ ಬಂದಿದೆ ಎಂದು ನಂಬಿ ಅರಿಕೆ ಮಾಡಬೇಕು ಅದು ಇಲ್ಲ ಇದೆಲ್ಲ ಹೇಳಿ ಅಪ್ಪ ಇದೆಲ್ಲ ಏನದು ಕಳ್ಳ ಉಪದೇಶ ಎಚ್ಚರಿಕೆ ಆಗಿರಬೇಕು ಅದಕ್ಕೆ ನಾವು ಈ ಲೂಕ ಇದು ಇನ್ನೊಂದು ದಾನವಾಗಿರೋ ವಿಷಯ ಲೂಕ ಏನದೇ 47 ನಿತ್ಯ ಜೀವನ ನಿಧಾನವಾಗಿ ಕೊಟ್ಟಿದೆ ಆ ದಾನವಾಗಿ ನಿತ್ಯ ಜೀವನ ನಮ್ಮಲ್ಲಿ ಸಿಕ್ಕೋದಕ್ಕೆ ಮುಂಚೆ ನಮ್ಮ ಪಾಪ ಕ್ಷಮಾಪಣೆಯ ಆಗಬೇಕಾಯ್ತು ನಮ್ಮ ಭೂಮಿ ನಾವು ಯಾವ ರೀತಿಯಲ್ಲಿ ರೆಡಿ ಮಾಡ್ತೀರೋ ಬಿತ್ತಾಕಿದಕ್ಕೆ ಇಲ್ಲ ಮನೆ ಕಟ್ಟೋದಕ್ಕೆ ಅದೇ ರೀತಿಯಲ್ಲಿ ನಿತ್ಯ ಜೀವನ್ ಹೊಂದುವುದಕ್ಕೆ ಏನ್ ಮಾಡಬೇಕು ನಮ್ಮ ಅದಕ್ಕೂ ಸರಿ ಮಾಡಬೇಕು ಅದಕ್ಕಾಗೇನೆ ಪಾಪ ಕ್ಷಮಾಪಣೆ ಎಂಬುದು ನಮಗೆ ದಾನವಾಗಿ ಕೊಟ್ಟಿದ್ದಾರೆ ಇನ್ನು ಇದಕ್ಕೂ ಅಳತೆ ಎಂಬ ವಿಷಯ ಕೃಪಾವರ ಎಂಬ ವಿಷಯಕ್ಕೆ ಅನುಸಾರವಾಗಿ ನಾವು ನೋಡಿದಂದ್ರೆ ಯೇಸು ಕ್ರಿಸ್ತನ ಒಂದು ಕಥೆ ಹೇಳಿಕೊಟ್ಟಿದ್ದಾರೆ ಒಂದು ಯಜಮಾನ ಊರಿಗೆ ಹೋಗುವಾಗ ಅವ್ರದ್ದು ಮೂರು ಕೆಲಸಗಾರ ಕರೆದ್ಬಿಟ್ಟು ಒಬ್ಬನ ಹತ್ರ ಎಷ್ಟು ಕೊಟ್ಟಿದೆ ಐದು ಇನ್ನೊಬ್ಬನ ಹತ್ರ ಮೂರು ಇಲ್ಲ ಎರಡು ಇನ್ನೊಬ್ಬನ ಹತ್ರ ಒಂದು ಹೆಚ್ಚಿಯಾಗಿ ಯಾರು ಪ್ರೀತಿ ಮಾಡಿದ್ರು ಅವ ಏನ್ ಮಾಡಿದೆ ಐದು ಹತ್ತಾಗಿ ಮಾಡಿದ್ರು ಸಿಕ್ಕಿದ್ದು ಐದು ಆಗ ಹತ್ತಾಗಿ ಮಾಡಿದ್ರು ಹೆಚ್ಚಿಯಾಗಿ ಯಾರು ಪ್ರೀತಿ ಮಾಡಿದಾರೋ ಅವನು ಸಿಕ್ಕಿದ್ದು ಮೂರು ಅಪ್ಪ ಅವನಿಗೆ ಐದು ಸಿಕ್ಕಿದ್ದಲ್ಲ ಐದು ಸಿಕ್ಕಿದ್ದಲ್ಲ ಮೂರಲ್ಲ ವಿಷಯ ನಿಮ್ಮಲ್ಲಿ ಇರುವ ಆ ವಿಷಯ ಡಬಲ್ ಮಾಡಬೇಕು ಅವನಿಗೂ ಅದೇ ಅನುಸಾರ ನಾವು ಸಿಕ್ಕಿದ್ದ ನನ್ನ ಬರೆಯಿಂದ 12ನೇ ಅಧ್ಯಾಯ 9ನೇ ವಾಕ್ಯ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿ ನನ್ನ ಬಲವು ಪರಿಪೂರ್ಣವಾಗುತ್ತದೆ ಎಂದು ನನಗೆ ಹೇಳಿದನು ಇದು ಪೌಲ್ ದೇವರನ್ನ ನೋಡಿ ಮಾಡಿರುವ ಒಂದು ಪ್ರಾರ್ಥನೆ ಪೌಲ್ ಜೀವನ ನೋಡಿದಂದ್ರೆ ನಮ್ಮಿಂದ ಎಲ್ಲಿಯೋ ಇದ್ದಾನೆ ಅಷ್ಟು ಉದ್ದು ಆಳವಾಗಿರೋ ವಿಶ್ವಾಸಿ ದೇವರಿಗೆ ಅಂದ್ರೆ ಸ್ವಂತ ಜೀವನೇ ಕೊಟ್ಟಿರುವ ವಿಶ್ವಾಸಿ ಮೂರು ಸಾರಿ 39 ಹೊಡಿ ಅವನಿಗೆ ಸಿಕ್ಕಿತ್ತು ಅರ್ಧ ಆಯ್ತಾ 2 ಸಾರಿ ಸತ್ತೋಯಿತು ಆ ವ್ಯಕ್ತಿನ ದೇವರ ನೋಡಿ ಕೇಳ್ತಾನೆ ದೇವರೇ ಒಂದು ಮುಳ್ಳು ಇದೆ ನನ್ನ ಶರೀರದಲ್ಲಿ ತೆಗೆದಾಕಿ ನನ್ನ ಬಿಟ್ಟು ಅವರು ಹೇಳಿದಾರ ಹೌದು ಮಗನೇ ನಮಗಾಗಿ ತುಂಬಾ ಕಷ್ಟಪಟ್ಟಿದ್ದೀರಾ ಸರಿ ಒಂದು ಕೆಲಸ ನಾನು ಇವತ್ತಿಂದ ಯಾವುದು ಮುಳ್ಳು ನಿಮ್ಮ ನಿನ್ನ ಚುಚ್ಚುವುದಿಲ್ಲ ಮುಟ್ಟುವುದಿಲ್ಲ ಅವ್ರು ಏನೇ ಇಲ್ಲ ಅವ್ರು ಏನು ಹೇಳಿದ್ದಾರೆ ಆ ಮುಳ್ಳು ವಿಷಯನ ಅವ್ರು ಹೇಳಿಲ್ಲ ಆ ಬಲವೀನದಲ್ಲಿ ನನ್ನ ಬಲ ಕೆಲಸ ಆಗುತ್ತೆ ನೀವು ಧೈರ್ಯವಾಗಿ ಅಷ್ಟೇ ಅವ್ರು ಹೇಳಿದರು ಯಾರು ಮಾಡಿರೋ ಪ್ರಾರ್ಥನೆ ನೀವು ನಾನು ಮಾಡಿರೋ ಪ್ರಾರ್ಥನೆ ಅಲ್ಲ ಪೌಲ್ ಮಾಡಿರೋ ಪ್ರಾರ್ಥನೆ ಈ ಕ್ರಿಸ್ತೀಯ ಒಲಗ ಪ್ರಪಂಚನೇ ಪೌಲ್ ಹೇಳಿರೋ ಉಪದೇಶದಲ್ಲೇನೆ ನಡೆಯುವುದು 2000 ವರ್ಷವಾಗಿ ಯೇಸು ಕ್ರಿಸ್ತು ಬಗ್ಗೆ ಪೌಲ್ ಬರೆದಿರೋ ವಿಷಯನ ಈ ಕ್ರಿಸ್ತು ಪ್ರಪಂಚನೇ ನೋಡುವುದು ಆ ವ್ಯಕ್ತಿ ಹೇಳಿರೋ ಮಾಡಿರೋ ಪ್ರಾರ್ಥನೆ ಅವ್ರಿಗೆ ದೇವರು ಕೊಟ್ಟಿರೋ ಉತ್ತರ ಹಾಗೆ ನಮ್ಮ ಜೀವನ ನಾವು ಸ್ವಲ್ಪ ನೋಡಬೇಕು ಇಲ್ವಾ ಅನೇಕ ಸಮಯ ನಾವು ಮಾಡೋ ತಪ್ಪು ಯಾವ್ದು ರೀತಿ ಅಂದರೆ ನಮ್ಮ ಮಕ್ಕಳೇ ನಾವು ಈ ರೀತಿಯಲ್ಲಿ ಬೆಳೆಸುವುದೇ ಇಲ್ಲ ತಾಯಿ ತಂದೆ ತುಂಬ ಕಷ್ಟಪಡ್ತಾರೆ ಇದಕ್ಕಾಗಿ ಕೇಳಿದ್ರೆ ಈ ಮಗನಿಗಾಗಿ ನಮ್ಮ ಮಕ್ಕಳಿಗಾಗಿನ ಇಷ್ಟು ಕಷ್ಟಪಟ್ಟು ಬರ್ತಾರೆ ಈಗ ನನ್ಗೆ ವಯಸ್ಸಾಯಿತು ಅವ್ರಿಗೆ ಮದುವೆ ಆಯಿತು ಈಗ ನಮ್ಮವ್ರು ನೋಡುವುದೇ ಇಲ್ಲ ತಪ್ಪು ಯಾರ ಕೈಯಲ್ಲಿ ಗೊತ್ತಾ ಆ ಮಕ್ಕಳ ಕೈಯಲ್ಲಿಲ್ಲ ತಪ್ಪು ನಿಮ್ಮ ಕೈಯಲ್ಲಿ ಯಾಕೆ ಅಂದರೆ ನೀವು ತುಂಬ ಕಷ್ಟಪಟ್ಟಿದೆ ಕಷ್ಟ ಏನಂದ್ರೆ ಅವ್ರಿಗೆ ಅರ್ಥ ಆಗೇ ಇಲ್ಲ ಅವ್ರಿಗೇನು ಬೇಕೋ ಸುಖ ಸೌಕರ್ಯ ಎಲ್ಲ ಮಾಡಿಕೊಟ್ಟಿದ್ರು ಅವರು ಅದೇ ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಬಂದಿದ್ರು
ದೊಡ್ಡವರಾಯ್ತು ಮದುವಾಯ್ತು ಕಷ್ಟ ಏನಂದ್ರೆ ಗೊತ್ತಾಗುತ್ತೆ. ಈಗ ಈಗ ಅವ್ರ ಫ್ರೆಂಡ್ಸ್ ಏನ್ ಹೇಳುವುದು, ಏ ನಿಮ್ ತಾಯಿ ತಂದೆ ಈ ತರ ಮಾಡಿದಪ್ಪ ನಿನಗೆ, ಅದಕ್ಕೆ ನಿನಗೆ ರೀತಿಯಲ್ಲಿ ಆಗುತ್ತೆ. ಆವುದಲ್ಲಪ್ಪ ನೋಡು, ಅದು ಕರೆಕ್ಟ್ ಆಗಿದೆ. ನನ್ನ ತಾಯಿ ತಂದೆ ನೋಡು, ನನಗೆ ಇಷ್ಟು ಕೊಟ್ಟಿದ್ದು, ನನಗೆ ಅಷ್ಟು ಕೊಟ್ಟಿದ್ದು, ಅದೂ ಕರೆಕ್ಟ್. ನಮ್ಮ ತಾಯಿ ತಂದೆ ಏನು ಮಾಡಿಲ್ಲ. ಯಾಕೆ ಇವರು ಇವರು ಮಾಡಿರೋ ಪಟ್ಟಿರೋ ಕಷ್ಟ ಅವ್ರಿಗೂ ದೊಡ್ಡದಲ್ಲ. ಅದೇದು ನೀವು ಎಷ್ಟು ಶ್ರೀಮಂತರಾಗಿರ್ರಿ, ಎಷ್ಟು ಬೇಕಾದ್ರೆ ಕಷ್ಟಪಡ್ರಿ, ಆಗ ಮಕ್ಕಳಿಗೂ ಅದೇ ಕಷ್ಟ ಸ್ವಲ್ಪ ತೋರಿಸಿ ಅವರ ನೀವು ಬೆಳೆಸ್ಬೇಕು. ಆವಾಗ ನೋಡಿ ಯಾತ್ರ ಮಕ್ಕಳು ದೊಡ್ಡವರಾಗಿಯೋ ಅದು ಬಿಡಲ್ಲ, ನಿಮ್ಮ ಪ್ರೀತಿಯಲ್ಲೇನೋ ಇರ್ತಾರೆ. ವಿಷಯ ಇದೇ ರೀತಿಯನ್ನು ಯೇಸು ಕ್ರಿಸ್ತ ನಮ್ಮ ಮಾಡುವುದು, ಪೂರ್ತಿ ಸಾವಿರ ಕೊಟ್ಟು 100% ಬಿಡುಗಡೆ ಕೊಟ್ಟು ಏನು ಮುಳ್ಳು ಚುಚ್ಚುವುದೂ ಇಲ್ಲ, ಏನೂ ಇಲ್ಲ, ಹೃದಯದಲ್ಲಿ ನೀ ಕೇಳುವುದೆಲ್ಲ ಟಕ ಟಕನ ಕೊಟ್ಟು ಒಂದು ಸಂತೋಷ ಸಮಾಧಾನ ಜೀವನ ಮಾಡಿದಂದ್ರೆ ಸ್ವಲ್ಪ ದಿನ ಬಿಟ್ಟು ನೀವೇ ಕೇಳಬಹುದು, ಯೇಸು ಕ್ರಿಸ್ತ ಅದು ಯಾರು? ಕರೆಕ್ಟ್ ಕರೆಕ್ಟು, ಪಾಸ್ಟ್ ಹೇಳಿದೆ ಇಲ್ಲ, ನನ್ನ ತಾಯಿ ತಂದೆ ಹೇಳಿಕೊಟ್ಟಿದೆ ನನಗೆ. ಆ ರೀತಿಯಲ್ಲಿ ಹೋಗುತ್ತೆ ವಿಷಯ. ನಿಮ್ಮ ಮುಖಾಂತರ ಹೋಗಿ ಯೇಸು ಕ್ರಿಸ್ತಕ್ಕೆ ಏನು ಪ್ರಯೋಜನನೂ ಆಗುವುದಿಲ್ಲ. ಅದಾಗಬೇಕಂದ್ರೆ ಸ್ವಲ್ಪ ಕಾಟ ಇರಬೇಕು, ಆವಾಗನೆ ನಾವು ಯೇಸುವೆ ಯೇಸುವೆನ ನೋಡಬಹುದು, ಇಲ್ಲಂದ್ರೆ ನೋಡುವುದು ಇಲ್ಲ. ಯೇಸು ಕ್ರಿಸ್ತು ಆ ರೀತಿಯಲ್ಲೇನೆ ಪೌಲ ಜೀವನದಲ್ಲಿ ಮಾಡಿದ್ದು ಅರ್ಥ ಆಗುತ್ತಾ? ಪೌಲ ತರ ಯೇಸು ಕ್ರಿಸ್ತಕ್ಕಾಗಿ ಕಷ್ಟಪಟ್ಟಿರೋ ವ್ಯಕ್ತಿನೇ ಇಲ್ಲ. ಆ ಪೌಲ್ ಹೇಳ್ತಾನೆ, ಎಷ್ಟೋ ಮುಳ್ಳಿತ್ತು ನನ್ನ ಜೀವನದಲ್ಲಿ, ದೇವರನ್ನ ಎಲ್ಲ ತೆಗೆದಾಕಿದ್ದು, ಯಾಕೆ ಒಂದು ಬಿಟ್ಬಿಟ್ಟಿದ್ದು, ತೆಗೆದಾಕಪ್ಪ ಒಂದು ಮುಳ್ಳು ಇದೆ, ಅದು ತುಂಬ ಕಾಟ ಕೊಡುದು ನನಗೆ. ಅವ್ರಿಗೇನು ಅವ್ರ ಬಗ್ಗೆನೇ ಉತ್ತರನೇ ಕೊಟ್ಟಿಲ್ಲ, ಅವ್ರ ಕಿವಿಯಲ್ಲ ವಿಷಯ ಹೋಗಿಲ್ಲ. ಅವ್ರು ಹೇಳಿ ನಿನ್ನ ಬಲವೀನದಲ್ಲಿ ನನ್ನ ಬಲ ಪೂರೈಸುತ್ತೆ, ನೀವು ಅವನ ಅದಕ್ಕೆ ಉತ್ತರನೂ ಯಾಕೆ ಏನು ಕೇಳೇ ಇಲ್ಲ. ಯಾಕೆ ದೇವ್ರೆ ನನ್ನ ಜೀವ ತೆಗೆದಾಕಿದಲ್ಲ ನೀನು ಕೇಳ್ತಾನ ಇಲ್ಲ, ಅವನಿಗೆ ಅರ್ಥ ಆಯ್ತು ವಿಷಯ. ಅದನ್ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಗೊತ್ತಾಗುತ್ತೆ. ಅಲ್ಲಿ ದಾವಿದ್ ಹೇಳ್ತಾನೆ, ನೀವು ಹೆಚ್ಚಿಯಾಗಿ ನನ್ನ ಆಶೀರ್ವದಿಸಿ, ನೀ ಯಾರು ದೇವರೇನು ಕೇಳಕ್ಕೆ ನನಗೊಂದು ಜೀವನ ಬೇಡ ಆ ಥರ ಇಲ್ಲ, ನನ್ನ ಬಡತನವಾಗಿ ಮಾಡಿ ನಾನು ಕತ್ತುಕೊಟ್ಟು ತಿನ್ನುವಾಗ ನನ್ನ ಮುಖಾಂತರವಾಗಿ ನಿನ್ನ ನಾಮ ಏನಾಗುತ್ತೆ, ಅಪಮಾನವಾಗುತ್ತೆ, ಅದಕ್ಕೂ ನನ್ನ ಬಿಡಬೇಡ. ಏನು ಮಾಡಬೇಕು ಮಧ್ಯದಲ್ಲಿ ಇದು, ಆಗಾಗ ನನಗೆ ಬೇಕಾಗಿರೋ ವಿಷಯಗಳು ಕೊಟ್ಟು ನನ್ನ ಮುಂದಕ್ಕೆ ನಡೆಸ್ಕೊಂಡು ಹೋಗಪ್ಪ. ಆಗ ಏನಾಗುತ್ತೆ, ನಾವು ಒಂದು ಪ್ರೀತಿಯಲ್ಲಿ ಇರುತ್ತೆ, ಡೈಲಿ ದೇವ್ರ ಬಗ್ಗೆ ಚಿಂತೆ, ಡೈಲಿ ದೇವ್ರ ಹತ್ರ ಮಾತಾಡುವುದು, ಪ್ರಾರ್ಥನೆ ಮಾಡುವುದು ಎಲ್ಲ ಚೆನ್ನಾಗಿ ಹೋಗುತ್ತೆ. ಜಾಸ್ತಿ ಆಗಲೂ ನಮಗದು ಸಿಕ್ಕೋದಿಲ್ಲ, ಕೆಳಗಡೆ ಹೋಗಿ ನಮಗದು ಸಿಕ್ಕೋದಿಲ್ಲ. ಮಧ್ಯದಲ್ಲಿ ಇರುವಾಗನೆ ಈ ಚಿಂತೆ ಬರುತ್ತೆ. ಅವ ಮಧ್ಯದಲ್ಲಿ ಇರಬೇಕಂದ್ರೆ ಒಂದು ಮುಳ್ಳು ಮುಖಾಂತರವಾಗಿ ಕಾಟ ನಮಗೆ ಇರಬೇಕು, ಆವಾಗ ನಾವು ಮಧ್ಯದಲ್ಲಿ ಇದೆ. ಪ್ರಪಂಚ ಕೊಡುವ ಸಮಾಧಾನವಲ್ಲ, ದೇವರು ಕೊಡುವ ಸಮಾಧಾನ ಅವ್ರು ಹೇಳಿದ್ದಾರೆ. ಪ್ರಪಂಚ ಕೊಡುವ ಸಮಾಧಾನ ಅದಾದು ಸಮಯಾನುಸಾರವಾಗಿ ಬರುತ್ತೆ ಹೋಗುತ್ತೆ. ನಾನು ಕೊಡುವ ಸಮಾಧಾನ ನಿರಂತರವಾಗಿ ನಿನ್ನಲ್ಲಿ ಇರುತ್ತೆ. ಈಗ ಬಜಾಜ್ ಅಲೈನ್ಸ್ ಇನ್ಶೂರೆನ್ಸು, ಆ ಇನ್ಶೂರೆನ್ಸು, ಈ ಇನ್ಶೂರೆನ್ಸು, ಏಜ್ ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಅವ್ರೇನು ಹೇಳ್ತಾರೆ, ನೀವು ಸಂಪಾದನದಲ್ಲಿ ಇಷ್ಟು ಇಷ್ಟು ತಿಂಗಳು ಕೊಡ್ರಿ, 60 ವಯಸ್ಸು ಆದಮೇಲೆ ನಿಮ್ಗೆ ಇಷ್ಟೋ ಸಿಕ್ಕುತ್ತೆ, ಅಮೇರಿಕಾ ಯುರೋಪು ಟೂರು, ನಿಮ್ಗೆ ಮೆಡಿಕಲ್ ಕಷ್ಟು ಇಷ್ಟು, ಕಾರು ಎಲ್ಲ ಕೊಟ್ಟಿದೆ, ನೀನು ಸಮಾಧಾನ ಸಂತೋಷ ಜೀವನ ಮಾಡಬಹುದು, ನೀನು ಏನು ಕೊರತೆನೆ ಇರಲ್ಲ. ರಿಟೈರ್ಡ್ ಮಾಡಿ ಮನೆಗೆ ಬರ್ತಾರೆ, ಗಾಡಿಯಲ್ಲಿ ಆಕ್ಸಿಡೆಂಟಲ್ಲಿ ಹೋಗುತ್ತೆ. ಹೋಗಿದ್ರು ನನ್ನ ಪರಿಚಯರು ಒಂದು ಫ್ಯಾಮಿಲಿಯಲ್ಲಿ ಬೆಲ್ಲಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಮಾಡಿ ಬರ್ತಾರೆ ಮೀಟಿಂಗ್ ಪಾರ್ಟಿ, ಅವ್ರ ಮಾಲ ಹಾರಲ್ಲ ಹಾಕಿ ಮನೆಗೆ ಬಂದ ದಾರಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರಿಗೆ. ಮನೆಗೆ ಇನ್ನೂ ಬಂದಿಲ್ಲ, ಮನೆಯಲ್ಲಿ ಎಲ್ಲ ಫ್ರೆಂಡ್ಸು ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ, ಅಪ್ಪ ಬರ್ತಾರೇನು, ನ್ಯೂಸ್ ಬರ್ತಾ ಅಪ್ಪ ಅಡ್ಮಿಟ್ ಆಯ್ತು ಹಾಸ್ಪಿಟ್ಲಲ್ಲಿ, ಎಣ್ಣೆನ ಬಂದಿದ್ದು ಮನೆಗೆ. ಅವ್ರಿಗೊಂದು ಇನ್ಶೂರೆನ್ಸ್ ಇರ್ಬೋದು, ಅವ್ರಿಗೆ ಏನೇನೋ ಪ್ಲಾನ್ ಇರ್ಬೋದು. ಏನಾಯ್ತು ವಿಷಯ, ಅಪ್ಪ ಇದರಿಂದ ದೊಡ್ಡದು ಯಾವುದು, ಅವ್ರದ್ದು ಕೃಪೆ ನಮ್ಮ ಜೀವನದಲ್ಲಿ ಇರಬೇಕು.
ಆಮೆನ್. ಅದು ದೇವರು ಕೊಡುವ ಸಮಾಧಾನ ಪ್ರಪಂಚ ರೀತಿಯಲ್ಲಿ ಅಲ್ಲ. ಅವರು ಹೇಳ್ತಾರೆ ನನ್ನ ಸಮಾಧಾನ ನಿನಗಿದೆ. ಹೇಳಿಬಿಡು ತಿರುಗಿ ಅವ್ರು ಹೇಳ್ತಾರೆ ಈ ಪ್ರಪಂಚದಲ್ಲಿ ಸ್ವಲ್ಪ ಕಷ್ಟನೂ ಉಪದ್ರವನೂ ಇದೆ, ಆಗಲೂ ದೃಢವಾಗಿರ್ರಿ, ನಾನು ಈ ಪ್ರಪಂಚ ಜಯಿಸ್ತೀನಿ. ಪ್ರಪಂಚ ಜಯ ಮಾಡಬೇಕಂದ್ರೆ ಒಂದು ಯುದ್ಧ ಇರುತ್ತಲ್ಲ, ಯುದ್ಧ ಮಾಡುವವನಿಗೆ ಜಯ ಬೇಕು. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಿದ್ರೆ ಮಾಡೋರಿಗೆ ಜಯ ಬೇಕಾ? ಇಲ್ಲ. ಅಪ್ಪ ಪ್ರಪಂಚ ಜೀವನದಲ್ಲಿ ಸ್ವಲ್ಪ ಯುದ್ಧ ಇರುತ್ತೆ. ಆ ಯುದ್ಧನೇ ಮುಳ್ಳು ಕಾಟ ಏನು ಬೇಕಾದ್ರೆ ಕೆಸರು. ಆಗಿಲೂ ನೀ ಸೋತೋಗೋದಿಲ್ಲ, ನಿನ್ ಬಲವೀನದಲ್ಲಿ ನನ್ನ ಬಲ ಇರುತ್ತೆ. ಹೋಗು ಮುಂದಕ್ಕೆ ಧೈರ್ಯವಾಗಿ, ನಿನ್ನಲ್ಲಿ ನಾನು ಕೊಟ್ಟಿರುವ ನಿತ್ಯ ಜೀವ ಅಳತೆಗೆ ಅನುಸಾರವಾಗಿ ನಿನ್ನಲ್ಲಿ ಕೃಪಾ ಹೆಚ್ಚೆ ಆಗುತ್ತೆ. ನಾವು ದೇವ್ರು